ಇಡೀ ವಿಶ್ವದ ಪಾಲಿಗೆ 2020ನೇ ಇಸವಿ ಇಷ್ಟು ಭೀಕರವಾಗಿರುತ್ತೆ ರಣಭೀಕರವಾಗಿರುತ್ತೆ ಇಷ್ಟು ಪಾಷಾಣದ ರೂಪದಲ್ಲಿ ಕಾಡುತ್ತೆ ಅಂತ ಬಹುಶಃ ಯಾರಿಗೂ ಗೊತ್ತಿರಲಿಲ್ಲ ಈಗಾಗಲೇ ಕೊರೋನಾದಿಂದಾಗಿ ಇಡೀ ವಿಶ್ವ ಒದ್ದಾಡ್ತಾ ಇದೆ ಇದರ ಮಧ್ಯೆ ಆಂಧ್ರಪ್ರದೇಶದಲ್ಲಿ ಕಂಡು ಕೇಳರಿಯದಂತ ಒಂದು ದುರಂತ ನಡೆದು ಹೋಗಿದೆ ಆಂಧ್ರದ ವಿಶಾಖಪಟ್ಟಣಂನಲ್ಲಿ ವಿಷಾನಿಲ ಸೋರಿಕೆ ಆಗಿಬಿಟ್ಟಿದೆ ವಿಷಾನಿಲ ಇದು ಜನ ಉಸಿರಾಡಲಿಕ್ಕಾಗದೆ ತೊಂದರೆಯಿಂದಾಗಿ ಈಗಾಗಲೇ 10 ಜನ ಸತ್ತು ಹೋಗಿದ್ದಾರೆ ಇದರಲ್ಲಿ 3 ಜನ ಪುಟ್ಟ ಪುಟ್ಟ ಕಂದಮಗಳು ಕೂಡ ಇದೆ ಪುಟ್ಟ ಪುಟ್ಟ ಕಂದಮಗಳು 5000 ಮೆಟ್ರಿಕ್ ಟನ್ ಅಷ್ಟು ವಿಷಾನಿಲ ಸೋರಿಕೆ ಆಗಿದೆ 5000 ಮೆಟ್ರಿಕ್ ಟನ್ ನಾನು ಮಾತನಾಡ್ತಾ ಇದ್ದೀನಿ ಅಷ್ಟು ಪ್ರಮಾಣದ ವಿಷಾನಿಲ ಸೋರಿಕೆ ಆಗಿಬಿಟ್ಟಿದೆ ಮಧ್ಯರಾತ್ರಿ 3 ಗಂಟೆ ಸುಮಾರಿಗೆ ಈ ವಿಷಾನಿಲದ ಸೋರಿಕೆ ಆಗಿದೆ ಮಧ್ಯರಾತ್ರಿ 3 ಗಂಟೆ ಎಲ್ಲ ಪಾಪ ಮಲಗಿರ್ತಾರೆ ಗೊತ್ತಿಲ್ಲ ಆಗ ಸೋರಿಕೆ ಆಗಿ ಬೆಳಗಿನ ಜಾವದ ಹೊತ್ತಿಗೆ ಹರಳಿಕ್ಕೆ ಶುರುವಾಗಿದೆ ಮಧ್ಯಾಹ್ನದ ವೇಳೆಗೆ ಅದರ ಪ್ರತಾಪ ತೋರಿಸಲಿಕ್ಕೆ ಶುರು ಮಾಡಿದೆ ನಡಿ ಮಧ್ಯರಾತ್ರಿ 3 ಗಂಟೆಗೆ ವಿಷಾನಿಲ ಸೋರಿಕೆ ಆಗುತ್ತೆ ವೈಜಾಗ್ ನಲ್ಲಿ ವೈಜಾಗ್ ಅಥವಾ ವಿಶಾಖಪಟ್ಟಣ ಮಲಗಿದಲ್ಲೇ ಇಲ್ಲೆಲ್ಲಿ ಮಲಗಿದ್ರೋ ಜನ ಅಲ್ಲೇ 10 ಜನ ಸತ್ತೋದ್ರು 3 ಜನ ಕಂದಮಗಳು ಇದರಲ್ಲಿ 3 ಜನ ಕಂದಮಗಳು ವಿಷಾನಿಲ ಏನು ಗೊತ್ತಿಲ್ಲ ಅಂದ್ರೆ ಚಿರನಿದ್ರೆಗೆ ನಿದ್ರೆಯಲ್ಲಿದ್ದಾಗಲೇ ಜಾರೋದು ನಿದ್ರೆಯಿಂದ ಚಿರನಿದ್ರೆಗೆ ಹಾಗೆ ಜಾರಿದ್ದಾರೆ 10 ಜನ ವೈಜಾಗ್ ನಲ್ಲಿ ಆಮೇಲೆ ಜನ ಮನೆಯಿಂದ ಆಚೆ ಬಂದಿದ್ದಾರೆ ಎಂದಿನಂತೆ ಜನಜೀವನ ಶುರುವಾಗಬೇಕಲ್ವಾ ಆಚೆ ಬಂದರೆ ಗೊತ್ತಾಗ್ತಾ ಇಲ್ಲ ಏನಾಗ್ತಾ ಇದೆ ಅಂತ ಗೊತ್ತಾಗುವಷ್ಟಲ್ಲೇನೆ ಜನ ಇಲ್ಲಂದ್ರೆ ಅಲ್ಲಿ ಈ ಹುಳುಗಳು ಬಿಳ್ತವೆ ಆ ಹುಳುಗಳ ರೀತಿಯಲ್ಲಿ ಇಲ್ಲಂದ್ರಲ್ಲಿ ಬಿದ್ದು ಒತ್ತಾಡಲಿಕ್ಕೆ ಶುರು ಮಾಡ್ತಾರೆ ಇಲ್ಲಂದ್ರಲ್ಲಿ ವೈಜಾಗ್ನ ರಸ್ತೆ ಮತ್ತು ಚರಂಡಿಗಳಲ್ಲಿಯೂ ಕೂಡ ಅನೇಕರ ಸತ್ತಿದ್ದಾರಲ್ಲೂ ಕೂಡ ಅಲ್ಲೂ ಶವಗಳು ಪತ್ತೆಯಾಗಿದೆ ಈ ಡೆಡ್ಲಿ ವಿಷಕ್ಕೆ ನೂರಾರು ಪ್ರಾಣಿಗಳು ಕೂಡ ಬಲಿಯಾಗಿದೆ ಹಸು ಎಮ್ಮೆ ಹಲ್ಲಿ ನಾಯಿ ಇದ್ದಲ್ಲೇನೆ ಇದ್ದಲ್ಲೇ ಎಲ್ಲೆಲ್ಲಿರುತ್ತೋ ಅಲ್ಲಲ್ಲೇ ಸತ್ತು ಹೋಗಿವೆ ಏನಾಗ್ತಿದೆ ಗೊತ್ತಾಗಲ್ಲ ವಿಷಾನಿಲ್ಲ ಆಲ್ ಆಫ್ ಅ ಸಡನ್ ಅದು ನೇರವಾಗಿ ಮೊದಲು ಕಣ್ಣಿಗೆ ಅದು ಹಾನಿ ಮಾಡುತ್ತೆ ಆನಂತರ ಅದನ್ನ ಇನ್ಹೇಲ್ ಮಾಡ್ತೀವಿ ಅಥವಾ ನಾವು ಆ ಒಂದು ಆಘ್ರಾಣಿಸಿರ್ತೀವಿ ಆ ಒಂದು ವಿಷಾನಿಲವನ್ನ ಇದರ ನಡುವೆ ನೇರವಾಗಿ ಶ್ವಾಸಕೋಶಕ್ಕೆ ಹೋಗಿ ಶ್ವಾಸಕೋಶ ಬ್ಲಾಕ್ ಆಗಬಹುದು ಉಸಿರಾಡಲಿಕ್ಕೆ ತೊಂದರೆ ಆಗಬಹುದಾಗುತ್ತೆ ಶುದ್ಧ ಆಮ್ಲಜನಕ ಲಭ್ಯತೆ ಇಲ್ಲದೆ ಆ ವಿಷವನ್ನೇ ನಾವು ಸೇವಿಸಲಿಕ್ಕೆ ಶುರು ಮಾಡುತ್ತೀವಲ್ವಾ ಆಗ ಪ್ರಾಣ ಬಿಡೋದು ಬಿಟ್ಟು ಬೇರೆ ದಾರಿ ಇರಲ್ಲ ಇಂತ ಸನ್ನಿವೇಶದಲ್ಲಿ ಈಗಾಗಲೇ 10 ಜನ ಸತ್ತು ಹೋಗಿದ್ದಾರೆ ನೋಡಿ ಈ ಒಂದು ಕಂಪನಿ ಈ ರೀತಿಯ ಒಂದು ಕಂಪನಿ ಹಿಂದೆ ಭೋಪಾಲ್ ಅನಿಲ ದುರಂತ ನಡೆದು ಹೋಗಿತ್ತು ಯೂನಿಯನ್ ಕಾರ್ಬೈಡ್ ಅನ್ನೋ ಒಂದು ಕಂಪನಿಯ ಮೂಲಕವಾಗಿ ಆಗ ನೂರಾರು ಜನ ಬಲಿಯಾಗಬೇಕಾಯಿತು ಸಾವಿರಾರು ಜನ ತೊಂದರೆಗೆ ಒಳಗಾದರು ಇವತ್ತಿಗೂ ಅಲ್ಲಿ ಆ ವಿಷ ನೆಲವನ್ನ ಬಿಟ್ಟು ಹೋಗಿಲ್ಲ ಇನ್ನು ವಿಶಾಖಪಟ್ಟಣಂನಲ್ಲಿ ಅತಿ ದೊಡ್ಡ ಅನಿಲ ದುರಂತ ಆಗಿದೆ ನೀವು ಆ ದೃಶ್ಯಾವಳಿ ನೋಡಬೇಕು ನೀವು ಆ ದೃಶ್ಯಾವಳಿ ನೋಡಿದ್ರೆ ಗೊತ್ತಾಗುತ್ತೆ ನಿಮಗೆ ಅದರ ಭೀಕರತೆ ಆ ಒಂದು ದೃಶ್ಯಾವಳಿನ ತೋರಿಸೋ ಮೂಲಕವಾಗಿ ಅನಿಲ ದುರಂತದ ಭೀಕರತೆಯನ್ನು ತಿಳಿಸತಕ್ಕಂತ ಒಂದು ಪ್ರಯತ್ನವನ್ನ ಮಾಡ್ತೀನಿ ಹೇಗೆ ಜನ ಇಲ್ಲಿ ಒದ್ದಾಡಿದ್ದಾರೆ ಹೇಗೆ ಅಸ್ವಸ್ಥರಾಗಿದ್ದಾರೆ ಹೇಗೆ ಸತ್ತು ಹೋಗಿದ್ದಾರೆ ಹೇಗೆ ಜನ ನಿಂತ ನಿಲುವಲ್ಲೇ ಬಿದ್ದು ಹೋಗ್ತಾ ಇದ್ದಾರೆ ಮಲಗಿದ್ದಲ್ಲೇ ಹೇಗೆ ಶವವಾದರು ಎಲ್ಲವನ್ನೂ ಕೂಡ ಒಂದಾದ ಮೇಲೆ ಒಂದರಂತೆ ನಾವೀಗ ತೋರಿಸ್ತಾ ಹೋಗ್ತೀವಿ ನೋಡ್ತಾ ಹೋಗೋಣ ನಾವು ನರಳಿ ನರಳಿ ಹಸು ಎಮ್ಮೆ ನಾಯಿ ಪ್ರಾಣಿಗಳೆಲ್ಲವೂ ಕೂಡ ಸತ್ತು ಹೋಗಿವೆ ಅಲ್ಲಿ ವಿಶಾಖಪಟ್ಟಣದ ಅನಿಲ ದುರಂತಕ್ಕೆ ಇದು ಎಲ್ಜಿ ಪಾಲಿಮರ್ಸ್ ಅಂತ ಹೇಳಿ ಆ ಒಂದು ಕಂಪನಿಯಿಂದ ಒಂದು ರಾಸಾಯನಿಕ ಘಟಕ ಒಮ್ಮೆಲೇ ಓಪನ್ ಆಗುತ್ತೆ ಬಹಳ ದಿನಗಳ ನಂತರದಲ್ಲಿ ಈ ಘಟಕ ಒಮ್ಮೆಲೇ ಓಪನ್ ಆದ ನಂತರ 5000 ಮೆಟ್ರಿಕ್ ಟನ್ ಅಷ್ಟು ವಿಷಾನಿಲ ಏಕಾಏಕಿ ವಾತಾವರಣವನ್ನು ಸೇರಿಬಿಡುತ್ತೆ ಸೇರ್ತಾ ಇದ್ದಂತೆನೇ ಇದನ್ನ ಯಾರೆಲ್ಲ ಉಸಿರಾಡ್ತಾರೋ ಯಾರೆಲ್ಲ ಉಸಿರಾಡ್ತಾರೋ ಅವರೆಲ್ಲರೂ ಕೂಡ ಇದೀಗ ಒದ್ದಾಡಲಿಕ್ಕೆ ಶುರು ಮಾಡಿದ್ದಾರೆ 10 ಜನ ಸತ್ತು ಹೋಗಿದ್ದಾರೆ ಹೃದಯ ಹಿಂಡುವಂತಹ ದೃಶ್ಯಗಳು ನಿಮ್ಮ ಮುಂದೆ ಇಡ್ತಾ ಹೋಗ್ತಾ ಇದ್ದೀವಿ